ಸ್ನೇಹಿತರೆ, ಇವತ್ತು ನಮ್ಮ ರೆಸಿಪಿ ಬಂದು ಹಲಸಿನಣ್ಣನ ಕಡುಬು. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಹಲೋ ವಿವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಇವತ್ತೊಂದು ದಿನ ತುಂಬ ಸಿಂಪಲ್ ಆಗಿ ಒಂದು ಹಲಸಿನ ಹಣ್ಣು ಉಪಯೋಗಿಸ್ಕೊಂಡು, ಅಂದರೆ ಜಾಕ್ ಫ್ರೂಟ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಕಡುಬು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಆ್ಯಕ್ಚುಲಿ ನನಗೆ ಶೆಫ್ ನವೀನ್ ಹೇಳ್ಕೊಟ್ಟಿದ್ದು ಸುವರ್ಣ ಚಾನಲ್ಗೆ ಹೋದಾಗ. ಸೊ ಈ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು, ನಾನಿಲ್ಲಿ ಒಂದು ಕಪ್ಪಿನಷ್ಟು ಹಲಸಿನ ಹಣ್ಣಿನ ತೊಳೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ಮುಕ್ಕಾಲರಿಂದ ಅರ್ಧ ಕಪ್ಪಿನಷ್ಟು ಬೆಲ್ಲ, ಒಂದು ಮುಕ್ಕಾಲು ಕಪ್ಪಿಗಿನ್ನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು. ಅಕ್ಕಿನ ಹಿಟ್ಟನ್ನ ಸ್ವಲ್ಪ ಬೆಚ್ಚಗೆ ಕೂಡ ಮಾಡ್ಕೋಬೇಕಾಗತ್ತೆ. ಆನಂತರ ತುಪ್ಪ, ಬಾದಾಮಿ, ಗೋಡಂಬಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈಗ ಕಡುಬು ಅಲ್ವಾ, ಸೊ ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಲಿಕ್ಕೆ ಕೆಲವ್ರ ಹತ್ರ ಪಾತ್ರೆ ಇಲ್ಲ ಮೇಡಮ್, ಏನು ಮಾಡೋದು ಅಂತ ಕೇಳ್ತಾರೆ. ಸೊ ಈ ರೀತಿ ಯಾವುದಾದ್ರೂ ಒಂದು ಪಾತ್ರೆ ಇದ್ದೇ ಇರುತ್ತೆ. ಈ ಜಾಲರಿ ಕೂಡ ಇರುತ್ತೆ, ಅಂದರೆ ತೂತ್ ಸೋರಾಕೋ ಜಾಲರಿ ಅಂತ ಹೇಳ್ತಾರೆ, ಬೋಸಿ ಅಂತ ಹೇಳ್ತಾರೆ, ಸ್ಟ್ರೈನರ್ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಪಾತ್ರೆ ಇದ್ದರೆ ಸಾಕು. ಈ ಸ್ವಲ್ಪ ನೀರಿಟ್ಬಿಟ್ಟು ಈ ರೀತಿ ಮುಚ್ಚಿಟ್ಬಿಟ್ರೆ ಆ ಸ್ಟೀಮಲ್ಲೇ ಕೂಡ ಬೇಕು ಮುಟ್ತದ್ದು. ಸೊ ಈಗ ಇದನ್ನು ಕಾಲಿಗೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಓಕೆ, ಅಷ್ಟರಲ್ಲಿ ಈ ಸಿದ್ಧತೆಗಳನ್ನ ಮಾಡ್ಕೊಂಬರೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಹಲಸಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀರು ಹಾಕದೆ ರುಬ್ಕೊಳ್ಳಿ, ಆದಷ್ಟು ನೀರು ಹಾಕದೆ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲ ಆಗೋದೇ ಇಲ್ಲ ಅಂದಾಗ ಸ್ವಲ್ಪ ನೀರು ಹಾಕ್ಕೊಂಡ್ರು ತೊಂದರೆ ಇಲ್ಲ. ಸ್ವಲ್ಪ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ. ಓಕೆ ನೋಡಿ, ಇದು ಕೂಡ ರೆಡಿಯಾಗಿದೆ. ಸೊ ಈಗ ಅಷ್ಟರಲ್ಲಿ ಅಕ್ಕಿ ಹುರ್ಕೊಳ್ಳೋಣ. ಈಗ ನಾನೇನು ಮಾಡ್ತೀನಿ, ಈ ಅಕ್ಕಿ ಹಿಟ್ಟೇನಿದೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ನಾನೀಗ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಈ ಪಾಕ ಏನಿದೆ, ಸಾರಿ ಬೆಲ್ಲ ಏನಿದೆ, ಇದರಲ್ಲಿ ತುಂಬ ಗಲೀಜಿರುತ್ತೆ. ಸೊ ಇದು ರೆಡಿಮೇಡ್ ಬೆಲ್ಲ ಅಲ್ವಾ, ಅದಕ್ಕೆ ಇದನ್ನು ಸ್ವಲ್ಪ ಕರಗಿಸ್ಕೊಳ್ಳೋಣ. ನೋಡಿ, ಒಂದೆರಡೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಕರಗಿಸ್ಕೊಂಡು ನಂತರ ಶೋಧಿಸ್ಕೊಳ್ಳೋಣ ಇದನ್ನು ಕೂಡ. ಓಕೆ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಕರಗಿದೆ. ಈಗ ಸ್ವಿಚ್ ಆಫ್ ಮಾಡ್ಕೊಳ್ತೀನಿ. ಇದನ್ನೇನಿದೆ ಇದನ್ನು ನಾನು ಒಂದು ಗ್ಲಾಸ್ಗೆ ಸ್ಟ್ರೈನ್ ಮಾಡ್ಕೊಳ್ತೀನಿ, ಅಥವಾ ಬೌಲ್ ನಿಮಗೆ ಏನಿದೆ ಅದಕ್ಕೆ ಸ್ಟ್ರೈನ್ ಮಾಡ್ಕೊಳ್ಳಿ. ಯಾಕಪ್ಪ ಸ್ಟ್ರೈನ್ ಮಾಡ್ತಿರೋದು ಅಂದರೆ, ಎಕ್ಸಸ್ ಆಫ್ ಗಲೀಜಿರುತ್ತೆ, ತುಂಬ ಕಸ ಕಡ್ಡಿಗಳಿರುತ್ತೆ, ನೀವು ನೋಡ್ಬೋದು. ಇರಿ, ನಾನು ತೋರಿಸ್ತೀನಿ. ಐ ಥಿಂಕ್ ಕಾಣಿಸ್ತಿದ್ಯೋ ಅಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಔಚ್, ತುಂಬ ಸುಡ್ತಿದೆ ನೋಡಿ, ಕಸಗಳೆಲ್ಲ ಹೇಗಿದೆ ಅಂತ ಕಪ್ಪು ಕಪ್ಪುಗೆ. ಸೊ ಅದಕ್ಕೋಸ್ಕರ ಸ್ಟ್ರೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನೋಡಿ, ಇಲ್ಲಿ ಕಸ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟಿದೆ. ಸೊ ಇದನ್ನು ಚೆಲ್ಲಿಬಿಡಿ. ಆನಂತರ ಇದನ್ನು ಸ್ವಲ್ಪ ನೀರಾಗಿ ತೊಳ್ಕೊಳ್ಳಿ, ಯಾಕಂದರೆ ಆ ಮಣ್ಣು ಕಲ್ಲು ಏನಿದೆ ಅದು ತಳದಲ್ಲಿ ಕೂತಿರುತ್ತೆ. ಓಕೆ ಸ್ನೇಹಿತರೆ, ಈಗ ನಾನು ಮತ್ತೆ ಸ್ಟವ್ ಹಚ್ಕೊಂಡಿದ್ದೀನಿ. ಈಗ ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಓಕೆ ನೋಡಿ, ತುಪ್ಪ ಕರಗದ ನಂತರ ಈ ಬಾದಾಮಿ ಮತ್ತು ಈ ಗೋಡಂಬಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಈವನ್ ಫ್ರೆಂಡ್ಸ್, ನೀವು ಖರ್ಜೂರ ಕೂಡ ಹಾಕ್ಕೋಬೋದು, ಡ್ರೈ ಖರ್ಜೂರ. ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು. ಈಗ ಕಲರ್ ಚೇಂಜ್ ಆಗಿದೆ, ಅದಾದ ನಂತರ ಇಮ್ಮಿಡಿಯೇಟು ಈ ಹಲಸಿನ ಹಣ್ಣಿನ ಉರ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಉರಿನಲ್ಲೇ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಓಕೆ ನೋಡಿ ಸ್ನೇಹಿತರೆ, ಈ ರೀತಿ ಸಣ್ಣ ಉರಿನಲ್ಲೇ ಇದನ್ನು ಹುರ್ಕೋಬೇಕಾಗತ್ತೆ. ಆನಂತರ ಈಗ ಉರಿದು ಒಂದು 5 ನಿಮಿಷ ಆಗಿದೆ ಉರಿಲಿಕ್ಕೆ ಶುರು ಮಾಡಿ. ಈಗ ನಾನು ಮಾಡಿಟ್ಕೊಂಡಿರೋಂಥ ಈ ಬೆಲ್ಲದ ಪಾಕ ಏನಿದೆ ಇದೇನು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಕಾದರೆ ನೀವು ಫ್ಲೇಮ್ನ ರೈಸ್ ಮಾಡಿಕೊಂಡು ಇದು ಕರಗೋ ತನಕ ನೀವು ಚೆನ್ನಾಗಿ, ಅಂದರೆ ಸ್ವಲ್ಪ ಏನಂತಾರೆ ಎವಾಪ್ರೇಟ್ ಅಥವಾ ಹಾವಿ ಆಗೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಆದಷ್ಟು ಸ್ವಲ್ಪ ದೂರ ಇರಿ, ಮಕ್ಕಳು ಮರಿ ಇದ್ದರೆ ದೂರ ನಿಲ್ಲಿಸಿ, ಯಾಕಂದರೆ ಸಿಡಿತಾ ಹೋಗುತ್ತದು. ಈವನ್ ಇದರಲ್ಲಿ ಹಲ್ವಾ ಕೂಡ ಮಾಡ್ತಾರೆ, ಈವನ್ ಜ್ಯಾಮ್ ಕೂಡ ಮಾಡ್ಬೋದು. ಸೊ ಇದೇ ಕನ್ಸಿಸ್ಟೆನ್ಸಿ. ಬಟ್ ಏನಪ್ಪ ಅಂದರೆ, ಸೇಮ್ ನಾನು ಏನು ಹೇಳಿದೆ ಅದೇ, ಬೆಲ್ಲದ ಬದಲು ಸಕ್ಕರೆ ಹಾಕ್ಕೊಳ್ಳಿ, ಆನಂತರ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ಅದು ಕೂಡ ಕರಗಿದೆ. ಈಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಸ್ವಲ್ಪ ಈ ಅಕ್ಕಿ ಹಿಟ್ಟೇನಿದೆ ಇದನ್ನು ಹಾಕ್ಕೊಳ್ತಾ ತಿರುಗಿಸ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಒಂದು 2 ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಫುಲ್ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಅಂದರೆ ಆ ಪೌಡ್ರ್ ಇದ್ದರೆ ಅದೇ ಹಾಕ್ಕೊಳ್ಳಿ, ಇಲ್ಲಾಂದರೆ 2ನ ಕುಟ್ಟಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಇದನ್ನು ತುಪ್ಪ ಬಿಡೋ ತನಕ ಮಾಡ್ಕೋಬೇಕಾಗತ್ತೆ ಈ ರೀತಿ. ಈವನ್ ಫ್ರೆಂಡ್ಸ್, ತುಪ್ಪ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು, ತೊಂದರೆ ಇಲ್ಲ, ರಿಚ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಬನಿ ಬರೋ ತನಕ ಸ್ವಲ್ಪ ಈ ರೀತಿ. ಈಗ ಮುದ್ದೆ ಹೇಗೆ ನಾವು ತೊಳಸ್ತೀವೋ ಆ ರೀತಿ ಮಾಡ್ಕೋಬೇಕಾಗತ್ತೆ.
ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಎಲ್ಲ ಗುಡ್ಡಗೆ ಬರ್ತಿದೆ ಒಂದು ಸೈಡು. ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ. ಈಗ ನಾವು ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ಹಬೆನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ಈಗ ಆಫ್ ಮಾಡ್ಕೊಳ್ತೀನಿ. ಈಗ ನೋಡಿ, ಒಂದು ಬಾಳೆ ಎಲೆ ತೆಗೆದುಕೊಂಡಿದ್ದೀನಿ. ಈಗ ಒಂದು ಜಸ್ಟ್ ಒಂದು ಮಧ್ಯಕ್ಕೆ ಸ್ಲೈಟಾಗಿ ಕಟ್ ಮಾಡ್ಕೊಳ್ಳಿ. ನಮ್ಗೆ ಅರ್ಧ ಬಾಳೆ ಎಲೆ ಇದ್ದರೆ ಸಾಕು. ಸೊ ಹಾಗಾಗಿ ಸೊ ಈಗ ನೋಡಿಕೊಂಡು ಇದ್ರ ಮಧ್ಯೆ ಇಟ್ಕೊಂಡು ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಇದ್ರ ಮಧ್ಯೆ ನಾವು ಮಾಡಿಟ್ಕೊಂಡಿರುವಂತಹ ಈ ಹಲ್ವಾ ಕನ್ಸಿಸ್ಟೆನ್ಸಿಲಿ ಏನಿದೆ ಇದನ್ನು ಮಧ್ಯದಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ಈಗ ಸ್ನೇಹಿತರೆ, ಇದಕ್ಕೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ. ತುಪ್ಪ ಹಚ್ಚೋದ್ರಿಂದ ಚೆನ್ನಾಗಿ ಇದು ಬರುತ್ತೆ ಅಂತ, ಏನೂ ಕಚ್ಕೊಳ್ಳೋದಿಲ್ಲ ಅಂಥೇಳಿ. ಓಕೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಟಿಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನಿಮಗೆ ಇದನ್ನು ಹಾಗೆ ತಿಂತೀನಿ ಅಂದರೂ ಕೂಡ ತಿನ್ಕೋಬೋದು, ತೊಂದರೆ ಇಲ್ಲ. ಇಲ್ಲ ನಾನು ಹಬೆಲ್ ಬೇಯಿಸ್ಕೊಂಡು ತಿಂತೀನಿ ಅಂದರೂ ಅದು ಕೂಡ ಚೆನ್ನಾಗಿರುತ್ತೆ ಒಂಥರ. ನೋಡಿ ಈ ರೀತಿ ಹಾಕ್ಕೊಂಡು ಜಸ್ಟು ಆ ಸೈಡ್ ಈ ಸೈಡ್ ಈಗ ಅಂದ್ಬಿಟ್ಟು ಸಾಕು. ಇದನ್ನು ಅಷ್ಟೇ ಜಸ್ಟ್ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಜಸ್ಟ್ ಕ್ಲೋಸ್ ಮಾಡಿ. ಈಗ ಇದನ್ನು ಹಬೆಲ್ ಬೇಯಿಸ್ಕೊಳ್ಳೋಣ. ಹಾಂ ಸ್ನೇಹಿತರೆ, ನಾನು ಹೇಳಿದ ಟ್ರಿಕ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಮೇಲೆ ಕುದಿ, ಕೆಳಗಡೆ ನೀರು ಕುದಿದಿದೆ, ಇದರಿಂದ ಚೆನ್ನಾಗಿ ಸ್ಟೀಮ್ ಬರುತ್ತೆ. ಈಗ ನಾನೇನು ಮಾಡ್ತೀನಿ, ಒಂದೊಂದೇ ಒಂದೊಂದನ್ನು ಈ ರೀತಿ ಇಟ್ಕೊಳ್ತಾ ಹೋಗ್ತೀನಿ. ಈವನ್ ನೀವು ಇಡ್ಲಿ ತಪ್ಪಲೆ ಇದ್ದರೆ ಅದರಲ್ಲೂ ಕೂಡ ಇಟ್ಕೊಬೋದು, ತೊಂದರೆ ಇಲ್ಲ. ಈವನ್ ಬಟ್ಟೆ ಕಟ್ಟಿ ಕೂಡ ಇಟ್ಕೋಬೋದು, ತೊಂದರೆ ಇಲ್ಲ. ಈಗ ಇದ್ರ ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡೋಣ. ನೋಡಿ ಈ ರೀತಿ ಲಿಟ್ ಕ್ಲೋಸ್ ಮಾಡಿಬಿಟ್ರೆ ಹಬೆ ಏನಿದೆ ಆ ಹಬೆಲೇ ಬೇಯ್ಕೊಳ್ಳುತ್ತೆ. ಮಿನಿಮಮ್ ಅಂತಂದರೆ ಇದಕ್ಕೆ 8-12 ನಿಮಿಷಗಳ ಕಾಲ ಬೇಯಬೇಕಾಗತ್ತೆ. ಫ್ರೆಂಡ್ಸ್, ಈಗ ಆಫ್ ಕೂಡ ಮಾಡ್ಕೊಂಡಿದ್ದೀನಿ, ಈಗ ಓಪನ್ ಮಾಡೋಣ. ನೋಡ್ತಿದ್ದೀರಾ ಅಲ್ವಾ, ಬಾಳೆ ಎಲೆ ಕೂಡ ಮೆತ್ತಗಾಗಿದೆ. ಓಕೆ, ಈಗ ತೆಗ್ದು ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು. ಏನು ಸ್ಮೂತಾಗಿರುತ್ತೆ ಅಂದರೆ ಹಲ್ವಾ ತಿನ್ನಂಗಾಗುತ್ತೆ. ಈವನ್ ನೀವು ಇದನ್ನೇ ಒಬ್ಬಟ್ಟು ಕೂಡ ಮಾಡ್ಕೋಬೋದು. ಈ ರೀತಿ ಮಾಡಿಬಿಟ್ಟು ಊರನ್ನ ಏನು ಕನಕ ಕಲಸಿ ಒಬ್ಬಟ್ಟು ಕೂಡ ಮಾಡ್ಕೋಬೋದು. ಸಕ್ಕತ್ತಾಗಿರುತ್ತೆ ಇದು. ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಾ ಅಲ್ವಾ ಯಾವ ರೀತಿ ಇದೆ ಅಂತ. ಇಷ್ಟೇ ಇವತ್ತಿನ ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ, ನನ್ನ ಚಾನಲ್ ಹೆಸರು ಅನುಸ್ವಯಂ ಕಲಿಕೆ. ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಗಾಗಿ ಅನುಸ್ವಯಂ ಕಲಿಕೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬಾರ್ದು. ಬಾಯ್.